ನೀವು ಸಕ್ಕರೆ ಕಾಯಿಲೆಗೆ ಉತ್ತಮ ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ಮೈಕ್ರೋವ್ಯಾಸ್ಕ್ಯುಲರ್ ಮತ್ತು ಮ್ಯಾಕ್ರೋವ್ಯಾಸ್ಕ್ಯುಲರ್ ಅಂತ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂದರೆ ಇದು ಕಣ್ಣು, ಕಿಡ್ನಿ ಮತ್ತು ನರಗಳಿಗೆ ಸಂಬಂಧಪಟ್ಟಿದ್ದು, ಅಥವಾ ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಅಂದರೆ ಹೃದಯ, ಮೆದುಳು ಮತ್ತು ಕಿಡ್ನಿಗೆ ಸಂಬಂಧಪಟ್ಟಿದ್ದ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಆದ್ದರಿಂದ ನೀವು ಸೂಕ್ತ ಚಿಕಿತ್ಸೆ ತಗೊಳ್ಳೋದು ಉತ್ತಮ. ಇದರಿಂದ ತೊಂದರೆ ಆದಂಥ ಹಾರ್ಟ್ ಅಟ್ಯಾಕು, ಬ್ರೈನ್ ಅಟ್ಯಾಕು, ಕಿಡ್ನಿ ಫೇಲೂರು, ಕಣ್ಣು ದೃಷ್ಟಿ ಹೋಗುವುದು ಇಂಥ ತೊಂದರೆಗಳನ್ನು ತಡೆಯಬಹುದು. ಅದೇ ರೀತಿ ಟ್ರೀಟ್ಮೆಂಟ್ ತಗೊಂಡಾಗ ನೀವು ಶುಗರ್ನ ಕಡಿಮೆ ಆಗದಂತ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಶುಗರ್ ತುಂಬ ಕಡಿಮೆ ಆದರೆ ಸಾಧಾರಣವಾಗಿ ಜ್ಞಾನ ತಪ್ಪುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಯಾವಾಗಲೂ ಸಕ್ಕರೆ ಕಾಯಿಲೆ ರೋಗಿಗಳು ಇನ್ಸುಲಿನ್ ಅಥವಾ ಮಾತ್ರೆ ತೊಗೊಳ್ತಿರೋಂಥವರು ಶುಗರ್ನ ಕಡಿಮೆ ಆಗದಂಗೆ ನೋಡಿಕೊಂಡು ಸಮಯಕ್ಕೆ ಸರಿಯಾಗಿ ಊಟ ಮಾಡೋದ್ರಿಂದ ಈ ತೊಂದರೆಯನ್ನು ಪ್ರಿವೆಂಟ್ ಮಾಡಬಹುದು.